with see through transparent ho idu 6 rectangle 6 compartment karke gift dining table iradu item ide ha idu eshtu 6 piece barutha 6 piece spoon barutha one holder half kg 1 kg and 1.5 kg three sizes okay Welcome back to Kavya Log. So, yaar, ella first time nanna channel ke bandidira inna subscribe maarkondilla, unsubscribe maarkoli, like maari, share maari. Please nange support maari. First time channel ke bandidaru one subscribe maarkonod maribedi. So, already thumbnail alli nodidira nanu ivattu coconut the home kitchen ge bandidini. Jayanagara 4th blocks shopping complex opposite alli locate agide. So, neevu Jayanagara shopping complex ke bandre easy agi location na find out maadabodu kashta enalla illina speciality enu andre neevu hale newspaper na paathregalna marbittu neevu steel na tagobodu illi adu high quality steel illi sigo steel quality paathre antu super duper agide design agirli finishing agirli collections agirli sikkapatte vast agide ivratra quality antu kelada bada premium super quality antane helbodu neevu alogi purchase madidre athwa paathrena tagdu nim kaiyalli ittkondu nodidrene gothagutte and design antu super agittu idannella neevu local stores alli find madodakke agade illa aa tara designs ide unique designs ide so definitely ee tara alla maneli store madidre kitchen alli ondu extra look kodutte antane helbodu finishing avrathra laser cut finishings kuda ide paathregalu neevu enadru tagonodukke hodre dining items alli idadakke showpiece tara gift items tara athara ella avralli laser cutting designs kuda ide so ee tara see through transparent items sikkapatta ide nanigantu collections thumba ishta aitu definitely ilige hogi shopping maadi enadru home ge kitchen ge manege enadru tagonbeku anta idre paathregalna definitely store na visit madod mari bedi hage nimge discount offer kuda ide hale newspaper na hale paathregalna hetkondu hogi mari so neevu illi steel paathrena tagond barbodu ಏನೆಲ್ಲ ಕಲೆಕ್ಷನ್ಸ್ ಇದೆ ಅಂತ ನಾನು ತೋರಿಸ್ತಾ ಇದ್ದೀನಿ ಆದಷ್ಟು ನಾನು ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅದರ ಪರ್ಟಿಕ್ಯುಲರ್ ವಸ್ತು ಬಗ್ಗೆ ಸೊ ನಾನು ಇಮಿಡಿಯೇಟಾಗಿ ರಿಪ್ಲೈ ಮಾಡ್ತೀನಿ ಪ್ರೈಸ್ ರೇಂಜಸ್ಟು ಅಷ್ಟೇ ನಿಮಗೆ ಕಾಣಿಸ್ತಾ ಇದೆ ಲೇಬಲಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಬರೆದಿದ್ದಾರೆ ಅವರು ಪಕ್ಕದಲ್ಲಿ ಕೂಡ ಸೊ ನಿಮಗೆ ವಿಡಿಯೋದಲ್ಲಿ ಹೋಗ್ತಾ ಕಾಣಿಸುತ್ತೆ ಸೊ ಇನ್ ಡೀಟೇಲ್ ಆಗಿ ಪ್ರೈಸ್ ರೇಂಜ್ನ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ತೋರಿಸೋದಕ್ಕೆ ಆಗಿಲ್ಲ ಬಟ್ ಒಂದು ರೇಂಜ್ಗೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಮತ್ತು ಏನೆಲ್ಲ ವೆರೈಟೀಸ್ ಇದೆ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ ಏನೂ ಬಿಟ್ಟಿಲ್ಲ ಸೊ ಇಲ್ಲಿ ನಿಮಗೆ ಕಿಚನ್ ಐಟಮ್ಸ್ಗೆ ಏನು ಬೇಕು ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ರೈಸ್ ಕುಕ್ಕರ್ದಾಗಿಂದ ಇದ್ದು ಐರನ್ ತವ ಐರನ್ ಕಡಾಯಿ ಆಮೇಲೆ ಎಂತ ಹೇಳ್ತಾರೆ ಕಾಪರ್ ವೆಸಲ್ಸ್ ವೈಟ್ ಸ್ಟೀಲ್ ಬ್ಲ್ಯಾಕ್ ಸ್ಟೀಲ್ ಆಮೇಲೆ ಗೋಲ್ಡ್ ಪ್ಲೇಟೆಡು ರೋಸ್ ಗೋಲ್ಡು ಐ ಮೀನ್ ಗೋಲ್ಡ್ ಕಲರಲ್ಲಿ ಮತ್ತು ರೋಸ್ ಗೋಲ್ಡ್ ಕಲರ್ ಎಲ್ಲ ಥರದ ಐಟಮ್ಸು ಸಿಗುತ್ತೆ ಸೊ ಡೆಫಿನೆಟ್ಲಿ ನೀವು ಇದನ್ನು ಗಿಫ್ಟ್ ಮಾಡೋದಕ್ಕೂ ಯೂಸ್ ಮಾಡ್ಬೋದು ಯಾವುದಾದ್ರೂ ಗುರುಪ್ರವೇಶ ಆಗ್ತಾ ಇದೆ ಅಥವಾ ಏನಾದರೂ ಇದೆ ಯಾರಿಗಾದರೂ ಗಿಫ್ಟ್ ಮಾಡಬೇಕು ಅಂತ ಇದ್ದಾಗ ಹೋಮ್ ಸೆರೆಮನಿ ಅಂತ ಎಲ್ಲ ಇದ್ದಾಗ ಈ ಥರ ಐಟಮ್ಸ್ನ ನೀವು ಗೋಲ್ಡ್ ಪ್ಲೇಟೆಡ್ ಆಗಿರ್ಬೋದು ಅಥವಾ ರೋಸ್ ಗೋಲ್ಡ್ ಪ್ಲೇಟೆಡು ಈ ಥರ ಕಲರ್ಸಲ್ಲಿ ಗಿಫ್ಟ್ ಮಾಡೋದ್ರಿಂದ ಡೈನಿಂಗ್ ಟೇಬಲ್ ಮೇಲೆ ಇಡ್ಬೋದು ಆರಾಮಾಗಿ ಶೋ ಪೀಸಾಗಿ ಯೂಸ್ ಮಾಡೋದಕ್ಕೆ ಸಖತ್ತಾಗಿದೆ ಆಮೇಲೆ ನೆಕ್ಸ್ಟ್ ಅಂತ ಹೇಳ್ತಾರೆ ಪುಟಾಣಿ ಸಾಮಾನು ಕೂಡ ಇದೆ ಇವ್ರ ಹತ್ರ ಯಾವ ಥರ ಬೇಕೋ ಎಲ್ಲ ಸಿಗುತ್ತೆ ಆ್ಯಂಡ್ ಅಗೇನ್ ನೀವು ಕಸ್ಟಮೈಸ್ಡ್ ಕೂಡ ಮಾಡ್ಕೊಬೋದು ನಿಮ್ಗೆ ಏನಾದರೂ ದೊಡ್ಡ ಪಾತ್ರೆ ಬೇಕು ಅಥವಾ ಚಿಕ್ಕದ್ದು ಬೇಕು ಬಲ್ಕಲ್ಲಿ ಬೇಕು ಆ ಥರ ಎಲ್ಲ ಏನಾದರೂ ಇದ್ದರೆ ನೀವು ಕಸ್ಟಮೈಸ್ಡ್ ಕೂಡ ಮಾಡಿಸ್ಕೊಬೋದು ಆ್ಯಂಡ್ ಮೇಯ್ನ್ಲಿ ನಾವು ಮನೆಗೆ ಡೆಕೋರೇಟ್ ಮಾಡೋದಕ್ಕೆ ಈ ಥರ ಐಟಮ್ಸ್ನ ಯೂಸ್ ಮಾಡ್ಕೊಬೋದು ಯಾವಾಗಲೂ ಕಿಚನಲ್ಲೇ ಇರೋರು ಕಿಚನ್ ಇಷ್ಟಪಡೋರು ಕಿಚನಲ್ಲಿ ಜಾಸ್ತಿ ಕೆಲಸ ಮಾಡೋರು ಅಡುಗೆನೇ ಕೆಲಸ ಆಗಿಬಿಟ್ಟಿರುತ್ತೆ ಕೆಲವೊಂದು ಹೆಂಗಸ್ರಿಗಂತೂ ಮಾಡು ತಿನ್ನು ತೊಳಿ ಅಂತ ಸೊ ಅಂಥವ್ರು ಡೆಫಿನೆಟ್ಲಿ ಪಾತ್ರೆಗಳನ್ನ ತುಂಬಾ ಇಷ್ಟಪಡ್ತಾರೆ ಸೊ ಪಾತ್ರೆ ಎಲ್ಲ ಚೆನ್ನಾಗಿದ್ದರೆ ನಮಗೆ ಅಡುಗೆ ಮಾಡೋದಕ್ಕೂ ಮೂಡ್ ಬರುತ್ತೆ ಕೆಲಸ ಮಾಡೋದಕ್ಕೂ ಒಂದು ಮೋಟಿವೇಶನ್ ಥರ ಇರುತ್ತೆ ಈ ಪಾತ್ರೆಗಳನ್ನು ನೋಡ್ತಾ ಇದ್ರೇ ಟೆಂಪ್ಟ್ ಆಗಲ್ವಾ ಅಂದರೆ ಓ ಮೈ ಗಾಡ್ ಏನು ಸಖತ್ತಾಗಿದೆ ಸ್ಟೀಲ್ ಪಾತ್ರೆದಲ್ಲೂ ಇಷ್ಟು ಸೂಪರಾಗಿ ಪಾತ್ರೆ ಸಿಗುತ್ತೆ ಅಂತ ನಾನು ಇಲ್ಲೇ ನೋಡಿದ್ದು ಬೇರೆ ಕಡೆ ಎಲ್ಲಾದರೂ ನೀವು ಹೋದರೆ ಕ್ವಾಲಿಟಿ ಇರುತ್ತೆ ಅದು ನಾನು ಒಪ್ಕೊತೀನಿ ಬಟ್ ಈ ಥರ ಡಿಸೈನ್ಸ್ ನೀವು ನೋಡೋದಕ್ಕೆ ಆಗೋದಿಲ್ಲ ಅದು ಸ್ಟೀಲ್ ಐಟಮ್ಸಲ್ಲಿ ಕಮ್ಮಿ ರೇಟಲ್ಲೂ ಇದೆ ಅಫೋರ್ಡಬಲ್ ಆಗಿದೆ ನನಗೇನು ತುಂಬ ಹೈ ರೇಂಜ್ ಅಂತ ಅನಿಸಿಲ್ಲ ಬಿಕಾಸ್ ಇಷ್ಟು ಕ್ವಾಲಿಟಿ ಪಾತ್ರೆ ಬೇಕು ಡಿಸೈನ್ ಬೇಕು ಮತ್ತು ಪಾತ್ರೆ ನೋಡೋದಕ್ಕೆ ಚೆನ್ನಾಗಿರಬೇಕು ಶೋ ಪೀಸ್ ಬೇಕು ಅಂದರೆ
ಅಫೋರ್ಡಬಲ್ ರೇಂಜಲ್ಲಿ ನಿಮಗೆ ಇಲ್ಲಿ ಸಿಗುತ್ತೆ. ಪ್ಲೇಟ್ಸು ಅಷ್ಟೇ ಎಲ್ಲ ಸೂಪರ್ ಡಿಸೈನ್ ಇತ್ತು. ಲೇಸರ್ ಕಟ್ಟಿಂಗ್ ಡಿಸೈನ್ಸ್ ಇದೆ, ರೋಸ್ ಗೋಲ್ಡ್ ಕಟ್ಟಿಂಗ್ ಇದೆ. ಆಮೇಲೆ ನೀವು ಬೌಲ್ಸ್ ಎಲ್ಲ ನೋಡಿದ್ರೆ ಕಾಪರ್ ಪ್ಲೇಟೆಡ್ ಇದೆ ಕೆಳಗಡೆ. ಡಿಸೈನ್ ನೋಡಿದ್ರೇ ನಿಮಗೆ ಕಾಣಿಸ್ತಾ ಇದೆ, ಕ್ವಾಲಿಟಿ ಗೊತ್ತಾಗ್ತಾ ಇದೆ ನಿಮಗೆ. ಮತ್ತು ಚಿಕ್ಕ ಬಕೆಟು, ದೊಡ್ಡ ಬಕೆಟು ಇದನ್ನೆಲ್ಲ ಚಟ್ನಿ ಸಾಂಬಾರು ಬಡಿಸೋದಕ್ಕೆ ಯೂಸ್ ಮಾಡ್ಬೋದು. ತುಂಬಾ ಕ್ರೌಡೆಡ್ ಇರುತ್ತೆ, ಪ್ಲೇಸ್ ಅಂತೂ ಸಿಕ್ಕಾಪಟ್ಟೆ ಕ್ರೌಡೆಡ್ ಇತ್ತು. ಸೊ ಅಷ್ಟು ಜನ ಬಂದು ಡೈಲಿ ಹೋಗ್ತಾ ಇರ್ತಾರೆ. ನೀವು ಕೂಡ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ಡೆಫಿನೆಟ್ಲಿ ಇಷ್ಟಪಡ್ತೀರಾ. ಏನಾದರೂ ತೊಗೊಂಡು ಬನ್ನಿ ಮನೆಗೆ. ಆ ಲೋಟದಲ್ಲೂ ಏನು ಡಿಸೈನ್ ಇತ್ತು ಗೊತ್ತಾ, ಇದೇ ನೀರು ಕುಡಿಯೋ ಲೋಟನ ಅಥವಾ ಶೋ ಪೀಸಾ ಅಂತಲೇ ಕನ್ಫ್ಯೂಸ್ ಆಯಿತು ನನಗೆ. ವಾಟರ್ ಗ್ಲಾಸಸ್ಸಲ್ಲೂ ಕೂಡ ಸಿಕ್ಕಾಪಟ್ಟೆ ಡಿಸೈನ್ಸ್ ಇದೆ. ಲಂಚ್ ಬಾಕ್ಸಸ್ ಇದೆ, ವಾಟರ್ ಬಾಟಲ್ ಇದೆ, ಮಿಲ್ಟನ್ ಇದೆ. 24 hours ನಿಮಗೆ ಅದರಲ್ಲಿ ಹಾಟ್ ಅಥವಾ ಕೋಲ್ಡ್ ಇರುತ್ತೆ, ನಾನು ಅದೇ ಯೂಸ್ ಮಾಡೋದು. ಸೊ ಎಲ್ಲ ಥರ ಐಟಮ್ಸ್ ಕಾಣಿಸ್ತು ನನಗೆ ಇಲ್ಲಿ. ಮತ್ತು ಕಾಪರ್ ಐಟಮ್ಸ್ ಕೂಡ ಇದೆ, ಕೆಲವೊಬ್ಬರು ಕಾಪರ್ ಪಾತ್ರೆಗಳಲ್ಲೇ ಮುದ್ದೆ ಮಾಡೋದು, ಅನ್ನ ಮಾಡೋದು, ಅಡುಗೆ ಮಾಡೋದು ಅಂತ ಇರ್ತಾರೆ. ಅಂತೂ ಡೆಫಿನೆಟ್ಲಿ ತೊಗೊಬೋದು. ಫಿನಿಷಿಂಗ್ ಆಗಲಿ ಕಟ್ಟಿಂಗ್ ಆಗಲಿ ಸೂಪರ್ ಆಗಿದೆ. ಸೊ ಬನ್ನಿ, ಬೇರೆ ಏನೆಲ್ಲ ಸಿಗುತ್ತೆ ಡೀಟೇಲ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದೇನಿದು? ಇದು ನೋಡಿ. ಹಾಂ, ಸೋಪ್ ಪೀಸ್ ಕಾಣಿಸ್ತಾ ಇರ್ಬೋದು ನಿಮಗೆ. ಹಾಂ, ಬಟ್ ಇದು ಇದೆ ಸ್ಪೂನ್ ಹೋಲ್ಡರ್. ಓಕೆ ಓಕೆ. ಹಾಂ, ಸ್ಪೂನ್ ಹೋಲ್ಡರ್ ಏನು ಯೂಸ್ಫುಲ್ ಐಟಮ್. ಹಾಂ, ಯಾರಿಗೆ ಗಿಫ್ಟ್, ಡೈನಿಂಗ್ ಟೇಬಲ್ ಇರೋದು ಐಟಮ್ ಇದೆ. ಹಾಂ, ಇದು ಎಷ್ಟು? 6 ಪೀಸ್ ಬರುತ್ತಾ? 6 ಪೀಸ್ ಸ್ಪೂನ್ ಬರುತ್ತೆ, 1 ಹೋಲ್ಡರ್ ಬರುತ್ತೆ. 1 ಹೋಲ್ಡರ್. ಇದೆಂತ ಗೋಲ್ಡ್ ಪ್ಲೇಟೆಡ್ ತರ ಅಲ್ಲ ಡಿಸೈನ್? ಪ್ಲೇಟೆಡ್ ಟೈಪ್ ಇದೆ. ಆಮೇಲೆ ಇಸ್ಕೊಂಡು ಡಿಸೈನ್ ಯಾವಾಗಲೂ ಉಜ್ಜಿದ್ರೇನ್ ಹೋಗಲ್ಲ. ಓಕೆ, ತೋರಿಸಿ. ಹಾಂ, ಚೆನ್ನಾಗಿದೆ ಡಿಸೈನ್. ಸೊ ವ್ಯಾರಂಟಿ ಇದೆ ಅಲ್ಲ, ಎಷ್ಟು ವಾಶ್ ಮಾಡಿದ್ರು ಡಿಸೈನ್ ಹೋಗೋದಿಲ್ಲ ಅದು. ಆಮೇಲೆ ನೋಡಿ, ಹಿಂದೆ ಇದೆ ಮಸಾಲ ಬಾಕ್ಸ್. ನೀವು ರೆಗ್ಯುಲರ್ ರೌಂಡ್ ನೋಡಿ ಇರ್ತೀರಾ, ಇದು ಅಂದ್ರೆ ಸ್ಕ್ವೇರ್ ಶೇಪ್ ಇದೆ, ಸೀ ತ್ರೂ ಟ್ರಾನ್ಸ್ಪರೆಂಟ್. ಸ್ಕ್ವೇರ್ ಶೇಪ್. ಓಕೆ, ಸೊ ಎಷ್ಟು ಇದೆ ಇದು? 9 ಇದೆ. 9 ಕಂಪಾರ್ಟ್ಮೆಂಟ್ಸ್. ಹಾಂ, 6 ಕಂಪಾರ್ಟ್ಮೆಂಟ್ಸ್ ಸಿಗುತ್ತೆ. 6 ಸಿಗುತ್ತೆ. ಓಕೆ, ಇದು ಪ್ಯೂರ್ ಬ್ರಾಸ್ ಇದೆ ವಿತ್ ಕ್ಲೈ ಮಾಡಿ ಇರೋದು ಇದೆ. ಓನ್ಲಿ 4 ಸರ್ವಿಂಗ್ ಹಂಡಿ ಇದೆ. ಹಾಂ ಹಾಂ ಹಾಂ, ಇದರಲ್ಲಿ 3 ಸೈಜಸ್ ಇದೆ, ಬಿಗ್, ಮೀಡಿಯಂ ಅಂಡ್ ಸ್ಮಾಲ್. ಓಕೆ, 3 ಸೈಜಸ್ ಇದೆ ಇದು. ಆಮೇಲೆ ಮಸಾಲ ಬಾಕ್ಸಸ್ ಅಲ್ಲಿ ನೋಡಿ, ಬೇರೆ ಬೇರೆ ಡಿಸೈನ್ ಗಳು ಇದೆ. ಹಾಂ ಹಾಂ. ಆಮೇಲೆ ಇದು ಬಂದಿದೆ ರೆಕ್ಟಾಂಗಲ್ ಶೇಪ್. ಹಾಂ, ವಿತ್ ಸೀ ತ್ರೂ ಟ್ರಾನ್ಸ್ಪರೆಂಟ್. ಇದು 6 ರೆಕ್ಟಾಂಗಲ್ 6 ಕಂಪಾರ್ಟ್ಮೆಂಟ್. ಟ್ರಾನ್ಸ್ಪರೆಂಟ್ ಲೀಡ್ ಬೇಕು, ಟ್ರಾನ್ಸ್ಪರೆಂಟ್ ಸಿಗುತ್ತೆ. ಸ್ಟೀಲ್ ಲೀಡ್ ಬೇಕು ಅಂದ್ರೆ ಕೂಡ ಸಿಗುತ್ತೆ, ಸ್ಟೀಲ್ ಸಿಗುತ್ತೆ. ಓಕೆ ಓಕೆ, ಡನ್. ಇದು ಎಲ್ಲ ಕಾಫಿ ಗ್ಲಾಸಸ್ ಅಲ್ವಾ? ಹೌದು, ಕಾಫಿ ಗ್ಲಾಸಸ್. ಪ್ಯೂರ್ ಸ್ಟೀಲ್, ಸ್ಟೀಲ್ ಮೇಲೆ ವಿತ್ ರೋಸ್ ಗೋಲ್ಡ್ ಕೋಟೆಡ್ ಇದೆ. ರೋಸ್ ಗೋಲ್ಡ್. ಓಕೆ. ಕೋಟೆಡ್ಗೆ ಹಾರ್ಡ್ ಸ್ಕ್ರಬರ್ ಇಂದ ಉಜ್ಜಬಾರದು, ವಾಶ್ ಮಾಡಬೇಕು. ಅದು ಕಲರ್ ಔಟ್ ಹೋಗುತ್ತೆ ಹಾರ್ಡ್ ಅಲ್ಲಿ ಉಜ್ಜಿದ್ರೆ ಅಲ್ವಾ? ಸ್ಕ್ರಾಚಸ್ ಬೀಳುತ್ತೆ. ಸ್ಕ್ರಾಚಸ್, ಸ್ಕ್ರಾಚಸ್. ಹಾಂ, ಓಕೆ. ಸೇಮ್ ಡಿಟೋ, ಗೋಲ್ಡ್ ಕೋಟೆಡ್ ಬೇಕು ಅಂದ್ರೆ ಗೋಲ್ಡ್ ಕೋಟೆಡ್ ಇದೆ. ಓಕೆ. ಆಮೇಲೆ ಫುಲ್ ಸ್ಟೀಲ್ ಬೇಕು ಅಂದ್ರೆ ಫುಲ್ ಸ್ಟೀಲ್ ಡಿಸೈನ್ ಸಿಗುತ್ತೆ ವಿತ್ ಲೇಸರ್ ಹಚ್ಚಿಂಗ್ ಇದೆ. ಇದು ಲೇಸರ್ ಏನು ಹೋಗಲ್ಲ. ಹಾಂ, ಪರ್ಮನೆಂಟ್ ಡಿಸೈನ್. ಓಕೆ, ವಾಶ್ ಮಾಡಿದ್ರೆ ಏನು ಆಗೋದಿಲ್ಲ. ಓಕೆ. ಆಮೇಲೆ ಇದು ಏನು? ಸ್ಟೋರೇಜ್ ಬಾಕ್ಸಸ್. ಇದು ಸ್ಟೋರೇಜ್ ಬಾಕ್ಸಸ್ ಇದೆ ನೋಡಿ, ವಿತ್ ಸೀ ತ್ರೂ ಟ್ರಾನ್ಸ್ಪರೆಂಟ್, ಸೀ ತ್ರೂ. ಹಾಂ, ಪ್ಲಸ್ ಅನ್ಬ್ರೇಕಬಲ್ ಲೀಡ್. ಅನ್ಬ್ರೇಕಬಲ್? ಯೆಸ್. ಅದರಲ್ಲಿ ಲಾಟ್ ಆಫ್ ಕ್ಲಾಸ್ ಇದೆ. ಹಾಂ, ರೌಂಡ್ ವಿತ್ ಡೈಮಂಡ್ ಡಿಸೈನ್. ಹಾಂ, ಸ್ಕ್ವೇರ್ ಶೇಪ್ ಬೇಕಂದ್ರೆ ಸ್ಕ್ವೇರ್ ಶೇಪ್ ವಿತ್ ಸೀ ತ್ರೂ. ಓಕೆ. ಆಮೇಲೆ ಇನ್ನೊಂದು ಇದು ಇದೆ, ಓವಲ್ ಶೇಪ್ ಸ್ಪೇಸ್ ಸೇವರ್. ಓಕೆ ಓಕೆ, ತೋರಿಸಿ. ಸ್ಲಿಮ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಓಕೆ. ಮೊದಲು ಪ್ಲಾಸ್ಟಿಕ್ ನಡೀತಾ ಇತ್ತು, ಇವಾಗ ಪ್ಲಾಸ್ಟಿಕ್ ಯಾರು ಯೂಸ್ ಮಾಡ್ತಾ ಇಲ್ಲ. ಸ್ಟೀಲ್ ಅಲ್ಲಿ ಲಾಟ್ ಆಫ್ ನಮ್ಮ ಕಲೆಕ್ಷನ್ ಇದೆ. ಹೌದು ಹೌದು. ಓಕೆ, ಸೊ ಇದು ಎಷ್ಟು ಕೆ ಜಿ ಇಂದ ಸ್ಟಾರ್ಟ್ ಆಗುತ್ತೆ? ಮಿನಿಮಮ್ 500 ಗ್ರಾಮ್ಸ್? ಇಲ್ಲ, ಹಾಫ್ ಕೆ ಜಿ, 1 kg ಅಂಡ್ 1.5 kg. 3 sizes ಬರುತ್ತೆ. 3 sizes. ಓಕೆ ಓಕೆ. ಆಮೇಲೆ ಸ್ಕ್ವೇರ್ ಶೇಪ್ ಬೇಕಂದ್ರೆ ಸ್ಕ್ವೇರ್ ಶೇಪ್ ಸಿಗುತ್ತೆ ನೋಡಿ. ಹಾಂ ಹಾಂ ಹಾಂ. ಓಕೆ, ಸೊ 3 shapes ಇದೆ ಇದರಲ್ಲಿ, ಒಂದು ಓವಲ್, ಒಂದು ಸ್ಕ್ವೇರ್, ಒಂದು ರೆಕ್ಟ್ಯಾಂಗಲ್. ಸ್ಕ್ವೇರ್ ಈ ಟೈಪ್ ಸ್ಕ್ವೇರ್ ಬೇಕು ಅಂದ್ರೆ ಇದು ಇದೆ, ರೆಕ್ಟ್ಯಾಂಗಲ್ ಡೈಮಂಡ್. ಓಕೆ. ಸೊ ನೋಡಿದ್ರಿ ಅಲ್ವಾ, ಆಲ್ಮೋಸ್ಟ್ ನನ್ನ ಕೈಲಿ ಆದಷ್ಟು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಮತ್ತು ಇದು ಬಂದುಬಿಟ್ಟು ಸೂಪ್ ಬೌಲು. ಸೊ ನೋಡಿ ಏನು ಸಖತ್ತಾಗಿದೆ. ಈ ಥರ ಪ್ರೀಮಿಯಮ್ ಐಟಮ್ಸ್ನಾಗಲಿ, ಡಿಸೈನ್ ಆಗಲಿ, ಇದನ್ನೆಲ್ಲ ಡೆಕೋರ್ ಮಾಡೋದಕ್ಕೆ ಡೈನಿಂಗ್ ಟೇಬಲ್ ಮೇಲೆ ಯೂಸ್ ಮಾಡಿದ್ರೆ ಅದಕ್ಕೆ ಒಂದು ಬೇರೆ ಕಲೆನೇ ಬರುತ್ತೆ, ಅದಂತೂ ಪಕ್ಕ ಖಂಡಿತ. ನಾನಂತೂ ನಾನು ಏನಾದರೂ ಕಾಣಿಸ್ಲಿ ಹೋಮ್ ಡೆಕೋರ್ ಮಾಡೋದಕ್ಕೆ, ಡಿಸೈನ್ ಮಾಡೋದಕ್ಕೆ ತೊಗೊಂಡ್ಬರ್ತಾ ಇರ್ತೀನಿ. ಮನೆ ಕಲೆನೇ ಚೇಂಜ್ ಆಗುತ್ತೆ. ಸೊ ನೀವು ಆದಷ್ಟು ಮನೇನ ಡೆಕೋರೇಟ್ ಮಾಡಿದಷ್ಟು ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ವಾಟರ್ ಕಂಟೈನರ್ಸು ಎಷ್ಟು ಚೆಂದ ಇದೆ ಅಲ್ಲ. ಡೈನಿಂಗ್ ಟೇಬಲ್ ಮೇಲೆ ವಾಟರ್ ಸ್ಟೋರ್ ಮಾಡಿ ಇಡ್ಬೋದು, ಅಥವಾ ನೀವು ಹಾಲಲ್ಲಿ ಒಂದು ಟೇಬಲ್ ಮೇಲೆ ಇಡ್ಬೋದು.
ಕಿಚನ್ ಅಲ್ಲಿ ಇಡ್ಬೋದು. ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ, ಬಂದವ್ರಿಗೆ ಅಟ್ರಾಕ್ಟಿವ್ ಆಗಿರುತ್ತೆ ಐಟಮ್ಸು. ಅವ್ರ ಹತ್ರ ಪ್ಯೂರ್ ಸ್ಟೀಲ್ ವಾಟರ್ ಕಂಟೈನರ್ಸು ಇದೆ, ಡಿಸೈನ್ ಕಂಟೈನರ್ಸು ಇದೆ, ಆಮೇಲೆ ಎಂಥ ಎನಾಮೆಲ್ ಕೋಟಿಂಗು ಇದೆ ಅವ್ರ ಹತ್ರ, ವೈಟ್ ಕಲರು ಎನಾಮೆಲ್ ಕೋಟಿಂಗು ಇದೆ. ಇದು ಬಂದುಬಿಟ್ಟು ಕಾಫಿ ಮಾಡೋದು, ಡೈರೆಕ್ಟಾಗಿ ನೀವು ಗ್ಯಾಸ್ ಮೇಲೆ ಇಟ್ಟು ಕಾಫಿ ಮಾಡ್ಕೊಬೋದು. ಸೊ ಈ ಥರ ಯುನಿಕ್ ಪ್ರಾಡಕ್ಟ್ಸು ಕೂಡ ಸಿಗುತ್ತೆ ಅವ್ರ ಹತ್ರ. ನಾನು ಹೇಳ್ದಂಗೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಇಲ್ಲಿ, ಫ್ರೀ ಅಂತಲೇ ಇಲ್ಲ, ಅಷ್ಟು ರಶ್ ಇರುತ್ತೆ. ಇಟ್ ಮೀನ್ಸ್ ದಟ್ ಪ್ರಾಡಕ್ಟ್ಸ್ ಆಗಲಿ, ಕಲೆಕ್ಷನ್ಸ್ ಆಗಲಿ, ಕ್ವಾಲಿಟಿ ಆಗಲಿ ಅಷ್ಟು ಚೆನ್ನಾಗಿದೆ ಅಂತ. ನನಗಂತೂ ಪ್ಲೇಸ್ ಬಿಟ್ಟು ಬರೋದಕ್ಕೆ ಇಷ್ಟ ಆಗಿಲ್ಲ. ಇನ್ನೂ ಏನೇನು ಸಿಗುತ್ತೆ ಅಂತ ಎಲ್ಲ ನೋಡ್ತಾ ಇದ್ದೆ, ಆಲ್ಮೋಸ್ಟ್ ಎಲ್ಲ ಟೈಪ್ ಇದೆ. ಆಮೇಲೆ ನಾನು ಶಾಪಿಂಗ್ ಕೂಡ ಮಾಡ್ಕೊಂಡು ಬಂದೆ, ನನಗೆ ತುಂಬ ಇಷ್ಟ ಆಯಿತು. ಸೊ ವೆಸಲ್ಸ್ ಬಿಟ್ಟು ನಿಮಗೆ ಕುಕ್ಕರಲ್ಲೂ ಕೂಡ ತುಂಬ ಆಪ್ಷನ್ಸ್ ಇದೆ, ಚಿಕ್ಕ ಕುಕ್ಕರಿಂದ ದೊಡ್ಡ ಕುಕ್ಕರ್ ವರೆಗೂ ಇದೆ. ಮತ್ತು ಈಗ ಬಂದಿರೋ ಹೊಸ ಟ್ರೆಂಡಿಂಗ್ ಅಂದರೆ ಫ್ಲಿಪ್ ಆನ್ ಕುಕ್ಕರ್ಸು. ಸೊ ಅದು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಆಮೇಲೆ ರೇಟು ಕೂಡ ಅಫೋರ್ಡಬಲ್ ಆಗಿದೆ. ಆಮೇಲೆ ವಾಟರ್ ಮಗ್ ಇದೆ, ಆ್ಯಂಡ್ ಆ್ಯಸ್ ಎ ಟೋಲ್ ಬಿಫೋರ್ ಬಾಟಲ್ಸ್ ಇದೆ. ಆಮೇಲೆ ಡೈನಿಂಗ್ ಟೇಬಲ್ ಮೇಲೆ ಯೂಸ್ ಮಾಡೋ ವಾಟರ್ ಮಗ್ಸ್ ಇದೆ, ಮೈಕ್ರೋವೇವ್ ಬೌಲ್ಸ್ ಇದೆ. ಸೊ ಮೈಕ್ರೋವೇವಲ್ಲಿ ಕೆಲವೊಂದು ಬೌಲ್ಸ್ ಮಾತ್ರ ಯೂಸ್ ಮಾಡೋಕ್ಕಾಗತ್ತೆ, ದಟ್ ಈಸ್ ಬೋರೋಸಿಲ್ ಮಾತ್ರ ಯೂಸ್ ಮಾಡೋಕ್ಕಾಗತ್ತೆ. ಬೇರೆ ಬೌಲ್ಸ್ ಎಲ್ಲ ಮೈಕ್ರೋವೇವಲ್ಲಿ ಯೂಸ್ ಮಾಡಿದ್ರೆ ಹೊಡೆದೋಗ್ಬಿಡುತ್ತೆ. ಸೊ ಇದು ಮೈಕ್ರೋವೇವ್ ಯೂಸ್ ಮಾಡೋರಿಗೆ ಐಡಿಯಾ ಇರುತ್ತೆ. ಸೊ ಇಲ್ಲಿ ಮೈಕ್ರೋವೇವ್ ಬೌಲ್ಸ್ ಕೂಡ ಸಿಗುತ್ತೆ ನಿಮಗೆ. ದೊಡ್ಡ ಪಾತ್ರೆ ಬೇಕಾ, ಚಿಕ್ಕ ಪಾತ್ರೆ ಬೇಕಾ, ಏನಾದರೂ ಸ್ಟೀಲ್ ಐಟಮ್ ಸ್ಟೋರ್ ಮಾಡೋದಕ್ಕೆ, ತರೋದಕ್ಕೆ, ಅಡುಗೆ ಮಾಡೋದಕ್ಕೆ ತುಂಬ ಜಾಸ್ತಿ ಜನ ಬರ್ತಿದ್ದಾರೆ ಅಂದರೆ, ಅಥವಾ ಕಾಫಿ ಕಪ್ಸ್ ಆಗಿರಲಿ, ಮಸಾಲ ಬಾಕ್ಸಸ್ ಆಗಿರಲಿ, ಹಾಟ್ ಬಾಕ್ಸ್ ಆಗಿರಲಿ, ದೊಡ್ಡ ಗ್ಲಾಸ್ ಆಗಿರಲಿ, ದೊಡ್ಡ ದೊಡ್ಡ ಪಾತ್ರೆ ಕೂಡ ಇದೆ ಅವ್ರ ಹತ್ರ. ಕುಕ್ಕಿಂಗ್ ಐಟಮ್ಸ್ ಕೂಡ ಇದೆ, ಕುಕ್ಕಿಂಗ್ ವೆಸಲ್ಸ್ ಕೂಡ ಇದೆ, ವಾಟ್ ನಾಟ್. ನನಗೆ ತೋರಿಸ್ತಾ ಇದ್ದರೆ ಕಲೆಕ್ಷನ್ಸ್ ಹೋಗ್ತಾನೆ ಇರುತ್ತೆ, ಅಷ್ಟು ತುಂಬ ಕಲೆಕ್ಷನ್ಸ್ ಇದೆ. ಗ್ಲಾಸಸ್ಸಲ್ಲಂತೂ ಅವ್ರ ಹತ್ರ ವೆರೈಟೀಸ್ ಆಫ್ ಗ್ಲಾಸಸ್ ಇದೆ. ಆ ಡಿಸೈನ್ ನೋಡಿದ್ರೇ ತೊಗೊಂಡು ಹೋಗ್ಬಿಡೋಣ ಮನೆಗೆ ಅಂತ ಅನಿಸುತ್ತೆ ನೋಡಿ. ಸೊ ಇದು ಮೋಸ್ಟ್ಲಿ 1/2 ಲೀಟರು 3/4 ಲೀಟರು ಇರುತ್ತೆ ಅಂತ ಅನಿಸುತ್ತೆ. ಮತ್ತು ಕಲರ್ಫುಲ್ ಸ್ಟೋರೇಜ್ ಬಾಕ್ಸಸ್ ಇದೆ ಅವ್ರ ಹತ್ರ, ಮಸಾಲಾ ಐಟಮ್ಸು ಏನಾದರೂ ಕಿಚನಲ್ಲಿ ಸ್ಟೋರ್ ಮಾಡೋದಕ್ಕೆ. ಇಡ್ಲಿ ಕುಕ್ವೇರ್ಸಲ್ಲಂತೂ ಸಿಕ್ಕಾಪಟ್ಟೆ ಕಲೆಕ್ಷನ್ ಇದೆ. ನಾನು ನೋಡ್ದಂಗೆ ಒಂದು 3-4 ಕಲೆಕ್ಷನ್ಸ್ ಇದೆ ಅವ್ರ ಹತ್ರ. ಸೊ ಇದು ಬಂದುಬಿಟ್ಟು ಒಂದು 16 ಇಡ್ಲಿ ಪ್ಲೇಟರ್ಸ್ ಅನಿಸುತ್ತೆ, ಮರೆತೋಯ್ತು ನನಗೆ, 16 ಅನಿಸುತ್ತೆ. ಸೊ ನಿಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ನೀವು ತೊಗೊಬೋದು. 16 ಇದೆ, 26 ಇದೆ, 18 ಇದೆ, ಆಲ್ಮೋಸ್ಟ್ ಎಲ್ಲ ಕಲೆಕ್ಷನ್ಸ್ ಇದೆ. ಇಷ್ಟೇ ಅಲ್ಲ, ಐರನ್ ತವಾ ಕೂಡ ಸಿಗುತ್ತೆ ನಿಮಗೆ, ದೋಸೆ ತವಾ, ಕಡಾಯ್ ಇದೆ, ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಇದೆ. ನಾನು ಏನು ಮಿಸ್ ಮಾಡಿದ್ದೀನಿ ಅಂತ ಹೇಳಿ ನನಗೆ ಗೊತ್ತಾಗ್ತಿಲ್ಲ. ಏನಾದರೂ ಮಿಸ್ ಮಾಡಿದೆ ಅಥವಾ ನೀವೇನಾದರೂ ಶಾಪಿಂಗ್ ಮಾಡಬೇಕಾಗಿದ್ದರೆ, ಒಂದು ಪರ್ಟಿಕ್ಯುಲರ್ ಐಟಮ್ಸ್ ಮಿಸ್ ಮಾಡಿದರೆ, ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಐಟಮ್ಸ್ ಸಿಗುತ್ತಾ ಇದೆಯಾ ಅಂತ ಕೂಡ ಹೇಳ್ತೀನಿ ನಿಮಗೆ. ಇದೇನು ನೋಡ್ತಾ ಇದ್ದೀರಾ, ಫ್ರೂಟ್ಸ್ ಬೌಲು ಅಥವಾ ವೆಜಿಟೇಬಲ್ ಬೌಲು. ಸೊ ಇದರಲ್ಲಿ ಇಕ್ಬಿಟ್ಟು ಮುಚ್ಚಿಬಿಟ್ಟು ಇಟ್ಟರೆ ಸೊಳ್ಳೆ ನೊಣಾಗಲೇನೋ ಹೋಗೋದಿಲ್ಲ, ಮತ್ತು ನೋಡೋದಕ್ಕೂ ಚೆನ್ನಾಗಿರುತ್ತೆ, ಮತ್ತು ಫ್ರೂಟ್ಸು ಕೂಡ ಫ್ರೆಶ್ ಆಗಿರುತ್ತೆ, ಕ್ಲೋಸ್ಡ್ ಆಗಿರುತ್ತೆ. ಸೊ ಇದನ್ನು ಯೂಸ್ ಮಾಡ್ತಾರೆ. ಮತ್ತು ಇದೇನು ನೋಡ್ತಾ ಇದ್ದಾರೆ, ತಾಳಿ ಸೆಟ್ಟು, ಅಂದರೆ ಡಿನ್ನರ್ಗಾಗಲಿ ಊಟಕ್ಕಾಗಲಿ ಈ ಥರ ಪ್ಲೇಟರ್ನ, ತಾಳಿ ಪ್ಲೇಟರ್ನ ಯೂಸ್ ಮಾಡ್ತಾರೆ. ಇದರಲ್ಲಿ ಅವ್ರ ಹತ್ರ ಡಿಫ್ರೆಂಟ್ ಕಲೆಕ್ಷನ್ಸ್ ಇದೆ, ಪ್ಯೂರ್ ಕಾಪರ್ದಿದೆ, ಮತ್ತು ರೋಸ್ ಗೋಲ್ಡ್ ಪ್ಲೇಟೆಡ್ ಇದೆ ವಿತ್ ಸಿಲ್ವರು. ಸೊ ಪ್ಲೇಟೆಡ್ ತಾಳಿ ಪ್ಲೇಟರ್ಸ್ ಕೂಡ ಸಿಗುತ್ತೆ ನಿಮಗೆ. ಆಮೇಲೆ ಪ್ಯೂರ್ ಸ್ಟೀಲ್ ಕೂಡ ಸಿಗುತ್ತೆ, ಸ್ಟೀಲಲ್ಲೂ ಕೂಡ ಇದೆ ನಿಮಗೆ. ಯಾವುದೇ ಆಪ್ಷನ್ಸ್ ಬೇಕಾದರೂ ಎಲ್ಲ ಆಪ್ಷನ್ಸು ಸಿಗುತ್ತೆ ನಿಮಗೆ ಇಲ್ಲಿ. ಸೊ ಆಲ್ಮೋಸ್ಟ್ ನಾನು ಎಲ್ಲ ಆದಷ್ಟು ಶೇರ್ ಮಾಡಿದ್ದೀನಿ. ಏನಾದರೂ ಮಿಸ್ಸಿಂಗ್ ಇದೆ ಅಂತ ಅಂದರೆ ಡೆಫಿನೆಟ್ಲಿ ಕಮೆಂಟ್ಸಲ್ಲಿ ಹಾಕಿ ನಾನು ಹೆಲ್ಪ್ ಮಾಡ್ತೀನಿ. ನನಗೆ ಗೊತ್ತಿರೋ ಅಷ್ಟು ಇಮ್ಮಿಡಿಯೇಟಾಗಿ ರೆಸ್ಪಾಂಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಡೆಫಿನೆಟ್ಲಿ ನಿಮ್ಮ ಮನೇಲಿ ನ್ಯೂಸ್ ಪೇಪರು ಹಳೆ ಪಾತ್ರೆ ಇದ್ದರೆ ತೊಗೊಂಡು ಹೋಗಿ ಮಾರಿಬಿಟ್ಟು ಹೈ ಕ್ವಾಲಿಟಿ ಸ್ಟೀಲ್ ಪಾತ್ರೆನ ಮನೆಗೆ ತೊಗೊಂಡು ಬನ್ನಿ. ಸೊ ನಾನು ಶಾಪಿಂಗ್ ಮಾಡಿದೆ, ನನಗೆ ತುಂಬ ಖುಷಿ ಆಯಿತು. ಸೊ ಸಖತ್ತಾಗಿದೆ ಪ್ರಾಡಕ್ಟ್ಸ್ ಅಂತೂ. ಹೋಗಿ ಬನ್ನಿ, ನನ್ನ ಪೇಜಿಂದ ಬಂದಿದ್ದೀನಿ ಅಂತ ಹೇಳಿ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.